ನಮಸ್ಕಾರ, ಗುಡ್ ಈವ್ನಿಂಗ್. ಸಂಜೆ ಸಮಾಚಾರಕ್ಕೆ ಆತ್ಮೀಯ ಸ್ವಾಗತ. ನಾನು ಗುರುಪ್ರಸಾದ್. ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ವ್ಯಾಕ್ಸಿನ್ ಪಡೆದಂತಹ 3 ತಿಂಗಳ ಮಗು ಸಾವನ್ನಪ್ಪಿದೆ. ಪೋಷಕರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ, ಆಕ್ರಂದನ ಇದೆ. ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ನೋಡೋಣ. ವ್ಯಾಕ್ಸಿನ್ ಪಡೆದ 3 ತಿಂಗಳ ಮಗು ಸಾವನ್ನಪ್ಪಿರುವಂತಹ ಘಟನೆ ಕೋಲಾರ ಜಿಲ್ಲೆಯಲ್ಲಿ ನಡೆದಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಸೋಮಯ್ಯ ಜಲಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ವೈದ್ಯರ ನಿರ್ಲಕ್ಷ್ಯವನ್ನ ಖಂಡಿಸಿ ಪೋಷಕರು ಹಾಗೂ ಸಂಬಂಧಿಕರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೇವಲ 3 ತಿಂಗಳ ಮಗು, ವ್ಯಾಕ್ಸಿನೇಷನ್ ಅನ್ನ ಪಡ್ಕೊಂಡಂತಹ ಮಗು, ಮಕ್ಕಳಿಗೆ ಕೊಡುವಂತಹ ವ್ಯಾಕ್ಸಿನೇಷನ್ ಪಡೆದ ನಂತರ ಈ ಮಗು ಸಾವನ್ನಪ್ಪಿದೆ. ಸುಬ್ರಹ್ಮಣಿ ಮತ್ತು ಗಂಗರತ್ನ ದಂಪತಿಗಳ 3 ತಿಂಗಳ ಮಗು ಅಷ್ಟೇ ಇದು. ನಿನ್ನೆ ಮಧ್ಯಾಹ್ನ ಪೆಂಟಾವೆಲೆಂಟ್ ವ್ಯಾಕ್ಸಿನ್ ಅನ್ನ ನೀಡಿದಂತಹ ವೈದ್ಯ ಸೌಮ್ಯ ಅನ್ನುವಂತಹ ಡಾಕ್ಟರ್ ಆ ಒಂದು ಇಂಜೆಕ್ಷನ್ ಅನ್ನ ಕೊಟ್ಟಿರ್ತಾರೆ. ಲಸಿಕೆ ಕೊಡೋದ್ರಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಪೋಷಕರು ಆರೋಪಿಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಪೂರ್ತಿ ನಿದ್ದೆ ಮಾಡದೆ ಮಗು ಅಳತಾ ಇತ್ತು, ಆದರೆ ತಡರಾತ್ರಿ ಅಂದ್ರೆ ನಿನ್ನೆ ರಾತ್ರಿನೇ ಮಗು ಸಾವನ್ನಪ್ಪಿದೆ ಅಂತ ಹೇಳಲಾಗ್ತಾ ಇದೆ. ಮಗುವಿನ ಕಳೇಬರವನ್ನ ಆಸ್ಪತ್ರೆ ಒಳಗಿಟ್ಟು ಪೋಷಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಶ್ರೀನಿವಾಸಪುರ THO ಡಾಕ್ಟರ್ ವಿಜಯಮ್ಮ ಭೇಟಿ ಕೊಟ್ಟಿದ್ದಾರೆ. ವೈದ್ಯೆ ಸೌಮ್ಯ ಮತ್ತು ವೈದ್ಯಾಧಿಕಾರಿ ವಿಜಯಮ್ಮ ಜೊತೆಗೆ ಪೋಷಕರು ವಾಗ್ವಾದ ನಡೆಸಿದ್ದಾರೆ. ಸೊ ಒಂದು ದಾರುಣ ಘಟನೆ ಅಂದ್ರೆ ಮಕ್ಕಳನ್ನ ನೋಡಿಕೊಳ್ಳುವಂತಹ, ಅಂದ್ರೆ ಅದು ನವಜಾತ ಶಿಶುವನ್ನ ನೋಡಿಕೊಳ್ಳುವಂತಹ ಸಂದರ್ಭ. ಅಲ್ಲಿ ವ್ಯಾಕ್ಸಿನ್ ಅನ್ನ ಪಡೆದಂತಹ 3 ತಿಂಗಳ ಮಗು, 3 ತಿಂಗಳಾಗಿದೆ ಮಗುಗೆ, 3 ತಿಂಗಳಿಗೆ ವ್ಯಾಕ್ಸಿನೇಷನ್ ಅನ್ನ ಕೊಡೋದಕ್ಕೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಪೆಂಟಾವೆಲೆಂಟ್ ಅನ್ನುವಂಥ ವ್ಯಾಕ್ಸಿನ್ ಅನ್ನು ಕೊಟ್ಟಿದಂತಹ ವೈದ್ಯೆ ಸೌಮ್ಯ, ಸೊ ಏನಾಗಿದೆ ಗೊತ್ತಿಲ್ಲ ಅನ್ನುವಂಥದ್ದು. ನಿನ್ನೆ ರಾತ್ರಿ ಮಗು ನಿದ್ರೆ ಮಾಡದೆ ಇಡೀ ರಾತ್ರಿ ಪೂರ್ತಿ ಅಳ್ತಾ ಇತ್ತು, ಆದರೆ ಆ ಮಗುವಿನ ಅಳು ನಿಂತು ಹೋಗಿದೆ, ಮಗು ಸಾವನ್ನಪ್ಪಿದೆ. ಈಗ ಪೋಷಕರ ಆಕ್ರಂದನ ಒಂದು ಕಡೆ, ಮತ್ತೊಂದು ಕಡೆ ಪೋಷಕರ ಸಿಟ್ಟು, ಪೋಷಕರ ಆಕ್ರೋಶ ಮತ್ತೊಂದು ಕಡೆ. ಆಸ್ಪತ್ರೆಗೆ ಮಗುವನ್ನು ಉಳಿಸ್ಕೊಳ್ಳೋದಕ್ಕೆ, ವ್ಯಾಕ್ಸಿನ್ ಕೊಡೋದಕ್ಕೆ ಅಂತ ಕರ್ಕೊಂಡು ಬಂದರೆ ಈ ರೀತಿ ಮಾಡಿದ್ರಲ್ಲ ಅನ್ನುವಂತಹ ಆಕ್ರೋಶ, ಸಹನೆಯ ಕಟ್ಟೆ ಒಡೆದಿದೆ. ವಾಗ್ವಾದವನ್ನು ನಡೆಸಿದ್ದಾರೆ. ಎಸ್, ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೀವೀಗ ಅಮೋಘ್ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅಲ್ಲಿ THO ವಿಜಯಮ್ಮ ಕೂಡ ಬಂದಿದ್ದಾರೆ, ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಏನ್ ಬಿಟ್ಟಿದೆ
ಕೋಲಾರದ ಶ್ರೀನಿವಾಸಪುರ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು. ಶ್ರೀನಿವಾಸಪುರ ತಾಲೂಕಿನ ಸೋಮಯ್ಯ ಜಲಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಬಲಿಯಾಗಿದೆ ಅಂತ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ವ್ಯಾಕ್ಸಿನೇಷನ್ ಅನ್ನು ಕೊಟ್ಟಂತಹ ಸಂದರ್ಭ ಮಗು ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ ಮತ್ತು ಆ ಸಂದರ್ಭದಲ್ಲಿ ಸಾಕಷ್ಟು ಅಳುತ್ತಾ ಇತ್ತು. ಎಷ್ಟು ಸಂತೈಸಿದರೂ ಕೂಡ ಮಗು ತನ್ನ ಅಳುವನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಇದ್ಯಾಕೆ ಹೀಗಾಗಿದೆ ಅಂತ ಪರಿಶೀಲನೆ ಮಾಡ್ತಾ ಇದ್ದಾಗ ರಾತ್ರಿಯೆಲ್ಲ ಮಗು ಹೀಗೆ ಅಳತಾ ಇತ್ತು. ಪೋಷಕರಿಗೂ ಕೂಡ ಒಂದು ರೀತಿಯಾದಂತಹ ದುಗುಡ ಆತಂಕ ಇದ್ದೇ ಇರ್ತಿತ್ತು. ಆದರೆ 3 ತಿಂಗಳಲ್ಲಿ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಏನೂ ಆಗಿಲ್ಲದೇ ಇದ್ದಂತಹ ಮಗು ವ್ಯಾಕ್ಸಿನೇಷನನ್ನು ತೆಗೆದುಕೊಂಡ ನಂತರ ಯಾಕೆ ಹೀಗಾಯಿತು ಅನ್ನುವಂಥ ಯೋಚನೆ ಮಾಡ್ತಾನೆ ಇರ್ತಾರೆ. ರಾತ್ರಿ ಇಡೀ ಮಗುವನ್ನು ಸಂತೈಸ್ತಾನೆ ಇರ್ತಾರೆ. ಆದರೆ ಮಗು ಅಳುವನ್ನು ಸಂಪೂರ್ಣವಾಗಿ ನಿಲ್ಲಿಸಿದೆ. ಇನ್ನೆಂದಿಗೂ ಕೂಡ ಮಗು ಬಾರದಂತಹ ಲೋಕಕ್ಕೆ ತೆರಳಿದೆ. ಅಂತಂದರೆ ಮಗು ಸಾವನ್ನಪ್ಪಿದೆ ಅಂತ. ಸುಬ್ರಹ್ಮಣ್ಯ ಮತ್ತು ಗಂಗರತ್ನ ದಂಪತಿಗಳ 3 ತಿಂಗಳ ಮಗು ಸಾವನ್ನಪ್ಪಿದಂಥದ್ದು. ವೈದ್ಯರ ನಿರ್ಲಕ್ಷ್ಯ ಅಂತ ಆರೋಪ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ DHO ಕೂಡ ಬಂದಿದ್ದಾರೆ. ಸೊ ನೋಡ್ತಾ ಇದ್ದೀರಿ ಪೋಷಕರ ಆಕ್ರೋಶ ವೈದ್ಯರ ಮೇಲೆ ಹೇಗಿದೆ ಅನ್ನುವಂಥದ್ದನ್ನು. ಯಾಕೆ ಹೀಗಾಯಿತು ಅನ್ನೋದು ತನಿಖೆ ಮಾಡಿನೇ ಹೇಳಬೇಕಾಗುತ್ತೆ. ವೈಜ್ಞಾನಿಕವಾಗಿ ಹೇಳಬೇಕಾಗುತ್ತೆ ಏನಾಯಿತು, ವ್ಯಾಕ್ಸಿನೇಷನ್ ಹೀಗಾಯಿತಾ ಅಥವಾ ಬೇರೆ ಏನಾದರೂ ತೊಂದರೆ ಇತ್ತ ಅನ್ನುವಂಥದ್ದನ್ನು ಕೂಡ ಹೇಳಬೇಕಾಗುತ್ತೆ. ಸರ್, ನನ್ನ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದೀವಿ ಸರ್, 12 ಗಂಟೆಯಲ್ಲಿ 3 ತಿಂಗಳು ಇಂಜೆಕ್ಷನ್ ಹಾಕ್ಸ್ಬೇಕು ಅಂತ ಹೇಳಿದ್ರು. ಆಶಾ ವರ್ಕರು ಫೋನ್ ಮಾಡಿದ್ರು, ಬಂದೆ ಇಲ್ಲಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋದೆ. ಹೋದಾಗಿಂದ ಜ್ವರ ಮತ್ತೆ ವಾಮಿಟು ಜಾಸ್ತಿ ಆಗ್ತಾ ಇತ್ತು. ನೈಟಲ್ಲಿ ಫೋನ್ ಮಾಡಿ ಕೇಳಿದೆ, ಸರ್ ಮೇಡಮ್ ಹಿಂಗಾಗ್ತಾ ಇದೆ, ವಾಮಿಟು ಜ್ವರ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದೆ. ಪರವಾಗಿಲ್ಲಪ್ಪ, ಅದು ಮಾಮೂಲಿ ಇಂಜೆಕ್ಷನ್ ಆದ್ಮೇಲೆ ಮಾಮೂಲಿ ಬರುತ್ತೆ ಜ್ವರ ವಾಮಿಟು ಮಾಮೂಲಿ ಆಗತ್ತೆ ಅಂತ ಹೇಳಿದ್ರು. ಸೊ ಸರಿನಪ್ಪ, ಬೆಳಗ್ಗೆ ಬಾಪ ನೋಡೋಣ ಅಂತ ಹೇಳಿದ್ರು. 9:30 ಬಂದಿರೋ ಸರ್ ಇಲ್ಲಿ, 9:30 to 10:30 ಇಲ್ಲೇ ವೇಟ್ ಮಾಡಿದ್ದೀನಿ. ಡಾಕ್ಟ್ರು ಬಂದಿಲ್ಲ ಏನಿಲ್ಲ. 10:30 ಬಂದು ಅವರು ಬಸ್ ಇಳಿದ್ ಫೋನಲ್ಲಿ ಮಾತಾಡ್ಕೊತ ಇದ್ರು ಸರ್, ಫೋನಲ್ಲೇ ಯಾರನ್ನೂ ಮಾತಾಡ್ತಾ ಇದ್ರು, ಡಾಕ್ಟ್ರ್ ಮಾತಾಡ್ತಾ ಇದ್ರು. ನಾನೇ ಕರೆದ್ಬಿಟ್ಟು ತೋರಿಸಿದೆ ಮಗುಗೆ, ತೋರಿಸ್ರೆ ಅಪ್ಪ ಏನು ಪ್ರಾಬ್ಲಮ್ ಇಲ್ಲ ಸರ್. ಅರ್ಧ ಗಂಟೆ 1 ಅವರ್ ವೇಟ್ ಮಾಡಿದ್ದೀನಿ ಸರ್ ಇಲ್ಲೇ. ಎಲ್ಲ ಹಾಲು ಕೊಡಪ್ಪ, ಕೊಡ್ಸಂತ ಹೇಳಪ್ಪ, ಚೆಕ್ ಮಾಡೋಣ ಅಂತ ಹೇಳಿದ್ರು. ಕೊಡಿಸಿ ಅಂತ ಎಲ್ಲ ಮಾಡಿ ಇಲ್ಲಿ ಇದ್ದೀವಿ, ಒಂದು 1 ಅವರ್ ಇದ್ದೀವಿ. ಮತ್ತೆ ಏನು ಪ್ರಾಬ್ಲಮ್ ಇಲ್ಲಪ್ಪ, ಹೋಗಿ ಅಂತ ಹೇಳಿದ್ರು. ಮತ್ತೆ ಮನೆಗೆ ಹೋದೆ. ಮತ್ತೆ 5 ನಿಮಿಷಗೆಲ್ಲ ನಂಗೆ ಡೌಟ್ ಬಂತು, ಮಗು ಜಾಸ್ತಿ ಅಳ್ತಾ ಇತ್ತು. ಮತ್ತೆ ಡೌಟ್ ಬಂದು ಮತ್ತೆ ವಾಪಸ್ ಹಾಸ್ಪಿಟ್ಲ್ ಹತ್ರ ಬಂದ್ಬಿಟ್ಟು ಕೇಳಿದೆ, ಮೇಡಮ್ ಮತ್ತೆ ಹಿಂಗೆ ಆಗ್ತಾ ಇದೆ, ಏನು ಮೇಡಮ್ ನೋಡಿ ಅಂತ ಹೇಳಿದೆ. ಅಪ್ಪ ಏನು ಪ್ರಾಬ್ಲಮ್ ಇಲ್ಲ ಮಗುಗೆ, ಚೆನ್ನಾಗಿದೆ ಮಗು. ಮಾಮೂಲು 3 ತಿಂಗಳು ಇಂಜೆಕ್ಷನ್ ಆದಮೇಲೆ ಹಾಕ್ಸಿದ್ಮೇಲೆ ಮಾಮೂಲು ಬರುತ್ತೆ ಜ್ವರ ವಾಮಿಟು ಮಾಮೂಲು ಬರುತ್ತೆ ಅಂತ ಹೇಳಿದ್ರು. ಮತ್ತೆ ಸರಿನಪ್ಪ, ನೀವು ಜಾಸ್ತಿ ಭಯ ಬೀಳ್ತಾ ಇದ್ರಿ, ಶ್ರೀನಿವಾಸಪುರ ಹಾಸ್ಪಿಟಲ್ಗೆ ಹೋಗಿ, ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಹೋಗಿ ಮಗು ಡಾಕ್ಟ್ರ್ ಇರ್ತದೆ ತೋರಿಸಿ ಅಂತ ಹೇಳಿದ್ರು ಸರ್. ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಶ್ರೀನಿವಾಸಪುರಕ್ಕೆ ಹೋದೆ ಸರ್. ಮತ್ತೆ ಇಲ್ಲಿಂದ 15 ದಿನಗಳಿಗೆಲ್ಲ ಹೊರಟೋದೆ ಶ್ರೀನಿವಾಸಪುರ ಹಾಸ್ಪಿಟಲ್ಗೆ ಹೋದೆ. ಅಲ್ಲಿ ಮಕ್ಕಳು ಡಾಕ್ಟರ್ ಹತ್ರ ತೋರಿಸ್ದೆ ಸರ್, 5 ನಿಮಿಷ ಲೇಟಾಗಿ ಬಂದಿದ್ದೀರಿ, 5 ನಿಮಿಷ ಮುಂಚೆ ಬಂದಿದ್ರೆ ಮಗುನ ಕಾಪಾಡ್ತಾ ಇದ್ದೀವಿ, 5 ನಿಮಿಷ ಲೇಟಾಗಿ ಬಂದಿದ್ದೀರಿ, ಡೆತ್ ಆಗೋಗಿದೆ, ಲೇಟಾಗೋಗಿದೆ ಅಂತ ಹೇಳಿ ಸರ್. ಏನು ಪ್ರಾಬ್ಲಮ್ ಇದ್ದಿದ್ರೆ ಡಾಕ್ಟ್ರ್ ಹೇಳಿದಿದ್ರೆ ನಿಮ್ಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದೆ. ನನ್ನ ಮಗುನ ನಾನು ಉಳಿಸ್ಕೊಂತ ಇದ್ದೆ ಸರ್, ಹಿಂಗ್ ಮಾಡಿದಾರೆ ಸರ್. ಸರ್ ಮಗುನ ಚೆಕ್ ಮಾಡಿದ್ರ ಡಾಕ್ಟ್ರು ಸರ್? ಅಲ್ಲಿ ಚೆಕ್ ಮಾಡಿದ್ರು ಸರ್, ಇಲ್ಲಿ ಚೆಕ್ ಮಾಡಿದ್ರು ಸರ್. ಅರ್ಧ ಗಂಟೆ ಇಲ್ಲ ಸರ್, ಒಂದು 50 ನಿಮಿಷ ಎಲ್ಲ ಚೆಕ್ ಮಾಡಿದ್ರು. ಚೆಕ್ ಮಾಡ್ಬಿಟ್ಟು ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಮತ್ತೆ ನಾನು ಮನೆಗೆ ಹೋಗಪ್ಪ ಹಂಗೆ ಇದ್ರೆ ನಾಳೆ ಬಾಪ ಅಂತ ಹೇಳಿದ್ರು ಚೆಕ್ ಮಾಡಿಬಿಟ್ಟು ಸರ್. 50 ನಿಮಿಷ ಚೆಕ್ ಮಾಡೋರು ಅವರು
ಚೆಕ್ ಮಾಡ್ಬಿಟ್ಟು ಹೇಳಿದ್ರು. ಮತ್ತೆ ಮನೆಗೆ ಹೋಗಿ 5 ನಿಮಿಷ ಆಯ್ತು ಅಷ್ಟೇ ಸರ್, ಇಲ್ಲಿಂದ ಹಾಸ್ಪಿಟ್ಲಿಂದ ನಮ್ಮ ಮನೆದು ಹೋಗೋಕ್ಕೆ 10 ನಿಮಿಷ ಆಗತ್ತೆ. ದಾರಿಯಲ್ಲೇ ಹೋಗ್ಬಿಟ್ಟು ದಾರಿಯಲ್ಲೇ ಅಳೋದು ಜಾಸ್ತಿ ಮಾಡ್ತು ಮಗು. ಮತ್ತೆ ವಾಪಸ್ ಬಂದ್ಬಿಟ್ಟು ಹಾಸ್ಪಿಟ್ಲ್ ಹತ್ರಕ್ಕೆ ಬಂದ್ಬಿಟ್ಟು ಮೇಡಮ್ ಮತ್ತೆ ಅಳ್ತಾ ಇದೆ ಅಂತ ಹೇಳಿದೆ. ಸರಿನಪ್ಪ ನೀವು ಭಯ ಬೀಳ್ತಾ ಇದ್ರಿ, ಒಂದ್ ಸತಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೋರಿಸೋಗಿ, ಮಕ್ಳು ಡಾಕ್ಟರ್ ಇರ್ತಾರೆ, ಹೋಗಿ ಏನ್ ಪ್ರಾಬ್ಲಮ್ ಇಲ್ಲ ತೊಂದರೆ ಇಲ್ಲ ಹೋಗಿ ಅಂತ ಹೇಳಿದ್ರು ಸರ್. ಅಷ್ಟೇ ಸರ್, ಇಲ್ಲಿ 1 ಅವರ್ ವೇಟ್ ಮಾಡಿದ್ರಿ ಸರ್, ಅವ್ರು ಚೆನ್ನಾಗಿ ಚೆಕ್ ಮಾಡಿಬಿಟ್ಟು 1 ಅವರ್ ಮುಂಚೆ ಹೇಳಿದ್ದಿದ್ದು. ಅಂದ್ರೆ ಯಾಕೆ ಹೀಗಾಯ್ತು, ಹುಟ್ಟಿದ ಮಕ್ಕಳೆಲ್ಲರೂ ಕೂಡ ಹೀಗೆ ಇರ್ತಾರಾ, ಅಥವಾ ಹುಟ್ಟಿದ ಮಕ್ಕಳೆಲ್ಲರಿಗೂ ಕೂಡ ಇಂಜೆಕ್ಷನ್ ತೆಗೆದುಕೊಂಡ ಮೇಲೆ ಹೀಗೆ ಆಗುತ್ತಾ? ಈ ಆತಂಕಗಳು ಅನೇಕ ಕಡೆ ಇಂಥವನ್ನ ಕೆಲವು ಸಾರಿ ಸಾಕಷ್ಟು ಆತಂಕಕ್ಕೆ ಈಡು ಮಾಡಿದೆ. ಎಸ್, ಸೋಮಯ್ಯ ಜಲಹಳ್ಳಿ ಗ್ರಾಮ ಪಂಚಾಯತಿಯ ಮೆಂಬರ್ ಆಗಿರುವಂಥ ಗೋಪಾಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಗೋಪಾಲ್ ಅವರೇ, ಏನಾಯಿತು ಈ ಮಗು, 3 ತಿಂಗಳ ಮಗು, ಆರೋಗ್ಯವಾಗಿದ್ದಂತಹ ಮಗು ಇದ್ದಕ್ಕಿದ್ದಾಗೆ ಸಾವನ್ನಪ್ಪಿತು, ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ಹೇಗಾಯ್ತು ಅಂತ ಸಾಕಷ್ಟು ಈಗ ಆಕ್ರೋಶ ಕೂಡ ಹೊರಹಾಕಿದ್ದೀರಿ, ಏನಾಯ್ತು ಅಂತ? ಒಂದು ಅನ್ಯಾಯದ ಬಗ್ಗೆ ಮಾತಾಡೋಣ ಅಂತ ತುಂಬಾ ಇಷ್ಟಪಡ್ತೀನಿ ಸರ್ ನಾನು. ಈಗ ಇವ್ರು ಡಾಕ್ಟರ್ ಬಂದು ಸುಮಾರು 3-4 ವರ್ಷ ಆಗ್ತಾ ಇದೆ, ಅವ್ರು ಬಂದಾಗಿದ್ದಾನು ಇದೇ ರೀತಿಯಾದಂತ ಒಂದು ಅವ್ಯವಸ್ಥೆ ಆಗ್ಬಿಟ್ಟಿದೆ. ಯಾಕಂದ್ರೆ ಸಾರ್ವಜನಿಕರು ಪೇಷಂಟ್ಸ್ ಬಂದ್ರೆ ಅವ್ರ ಜೊತೆ ಹೊಂದಾಣಿಕೆ ಇಲ್ಲ, ಎಲ್ರು ಒಂಥರ ಅಯ್ಯಾಡಿಸೋದು ಗದರೋದು ಈ ತರ ಮಾಡಿ ತುಂಬಾನೇ ಇಕ್ತಿದ್ರು. ನಾವು ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುಮಾರು ಸತಿ ನಾವು ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದೀವಿ. ಅದೇ ರೀತಿ ನಮ್ಮ ಸ್ಥಳೀಯ ಶಾಸಕರಿಂದ ಅವ್ರಿಗೆ ಒಂದು ಗವರ್ನಮೆಂಟ್ ಗೆ ಒಂದು ಲೆಟರ್ ಅನ್ನು ಬರ್ಸಿದ್ವಿ, ಅದು ಈಗಾಗ್ಲೇ ಏನು ಎನ್ಕ್ವೈರಿಗೆ ಬಂದಿದೆ ಅಂತಾನು ಗೊತ್ತಾಯ್ತು ವಿಚಾರ ನಮ್ಗೆ. ಇನ್ನು ಈ ವಿಚಾರಕ್ಕೆ ಬಂದ್ರೆ ಈಗ ನಿನ್ನೆ ಒಂದು 3 ತಿಂಗಳ ಮಗುವಿಗೆ DCG ಇಂಜೆಕ್ಷನ್ ಮಾಡಿದ್ದಾರೆ, ಬಟ್ ಆ ಮಗು ಕಂಡೀಷನ್ ಏನಿದೆ ಅಂತ ಏನು ಚೆಕ್ ಮಾಡ್ದೇನೆ ಆ ಮಗುಗೆ ಇಂಜೆಕ್ಷನ್ ಕೊಟ್ಟು ಅದು ನಿನ್ನೆಯಿಂದ ಆ ಮಗುಗೆ ಆರೋಗ್ಯದಲ್ಲಿ ಒಂದ್ ಸ್ವಲ್ಪ ಏರ್ಪೇರ್ ಆಗಿದೆ. ಸೊ ಅದರಿಂದ ಬೆಳಗ್ಗೆ ಅವರು ಏನು ಪೇರೆಂಟ್ಸ್ ಏನಿದ್ರು ಅವ್ರ ಆತಂಕಕ್ಕೊಳಗಾಗಿ ನಿನ್ನೆ ಇವತ್ತಿನ ಬೆಳಗ್ಗೆ 10 ಗಂಟೆಗೆ ಹಾಸ್ಪಿಟಲ್ ಹತ್ರ ಬಂದಿದ್ದಾರೆ. ಬಂದ್ಬಿಟ್ಟು ಡಾಕ್ಟರ್ನ ವಿಚಾರಿಸಿದಾಗ ಏನು ಇಲ್ಲ, ನೀವ್ ಯಾಕೆ ಗಾಬರಿ ಆಗ್ತಿದ್ರೆ, ಮಗುಗೆ ಏನಾಗಿಲ್ಲ, ಕಂಡೀಷನ್ಸ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಮತ್ತೆ ಅವ್ರು ಪುನಃ ಮನೆಗೆ ವಾಪಸ್ ಹೋಗ್ಬೇಕಾದ್ರೆ ಮತ್ತೆ ಅರ್ಧ ದಾರಿಯಲ್ಲಿ ಅವ್ರ ಹಾಸ್ಪಿಟಲ್ ಇಂದ ಅವ್ರ ಮನೆಗೆ 1 ಕಿಲೋಮೀಟರ್ ಆಗುತ್ತೆ. ಒಂದು ಅರ್ಧದಾಗಿ ದಾರಿಗೆ ಹೋದ ತಕ್ಷಣ ಮತ್ತೆ ಮಗು ಕಣ್ಣೆಲ್ಲ ಮೇಲ್ಗಡೆ ಹಿಂತಿರುಗಿಸ್ಬಿಟ್ಟು ಈ ತರ ಆಗಿದೆ. ಮತ್ತೆ ಭಯಭೀತರಾದಂತ ಪೇರೆಂಟ್ಸ್ ಮತ್ತೆ ವಾಪಸ್ ಬರ್ತಾರೆ ಪುನಃ ವೈದ್ಯ ಅಧಿಕಾರಿಗಳ ಹತ್ರ. ಸೊ ಬಂದಾಗ ಅವ್ರೇನ್ ಹೇಳ್ತಾರೆ, ನೀವ್ ಯಾಕೆ ಇಷ್ಟೊಂದು ಗಾಬರಿ ಆಗ್ತೀರಾ, ಏನೂ ಆಗಿಲ್ಲ ಹೇಗಿಲ್ಲ ಅಂತ ಅವರು ಸ್ವಲ್ಪ ನೆಗ್ಲಿಜೆನ್ಸಿ ತೋರಿಸಿದ್ದಾರೆ. ತೋರಿಸ್ಬಿಟ್ಟು ಮತ್ತೆ ಏನ್ ಹೇಳಿದಾರೆ, ಇವ್ರು ಹಳ್ಳಕ್ ಶುರು ಮಾಡಿದಾಗ ಹೇಳಿದಾಗ್ತಿದೆ ನೀವು ಸುಮ್ ಸುಮ್ಮನೆ ನೀವು ಭಯ ಪಡ್ತಿದ್ದೀರಾ, ಅದಕ್ಕೆ ನಿಮ್ಗೆ ಆತರ ಏನಾದ್ರು ಇದ್ರೆ ನೀವು ಬೇರೆ ಹಾಸ್ಪಿಟಲ್ ಹೋಗಿ ಅಂತ ಒಂಥರ ನೆಗ್ಲಿಜೆನ್ಸಿ ಆಗಿ ಅವ್ರಿಗೆ ಹೇಳಿದ್ದಾರೆ. ಅವ್ರು ಇಲ್ಲಿಂದ ಶ್ರೀನಿವಾಸ್ಪುರಕ್ಕೆ ಹೋಗ್ಬೇಕಾದ್ರೆ 20 ಕಿಲೋಮೀಟರ್ ಆಗುತ್ತೆ ನಮ್ ಸರ್ಕಾರಿ ಆಸ್ಪತ್ರೆಗೆ. ಅಲ್ಲಿ ಹೋಗೋ ಮಧ್ಯ ದಾರಿಯಲ್ಲಿ ಮಗು ತೀರ್ಕೊಂಡಿರುತ್ತೆ. ಮತ್ತೆ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ವಿಚಾರಿಸಿದಾಗ ನೀವು ಒಂದು 10 ನಿಮಿಷ ನೀವು ಮುಂಚೆ ಬಂದಿದ್ರೆ ಮಗುಗೆ ಏನೂ ಆಗ್ತಾ ಇದ್ದಿಲ್ಲ. ಸೊ ಯಾರ ಈ ತರ ಇಂಜೆಕ್ಷನ್ ಎಲ್ಲ ಕೊಟ್ಟಿರೋದು, ಅದ್ ಯಾರು ಈ ತರ ಮಾಡಿದ್ರು, ಯಾಕೆ ಮಾಡಿದ್ರು, ಅವ್ರು ಮಗುನ್ ಚೆಕ್ ಮಾಡಿದ್ರಿಂದ DCG ಹೆಂಗ್ ಮಾಡಿದ್ರು ಅಂತ ಅವ್ರು ಹೇಳಿರ್ತಾರೆ. ಸೊ ಅಲ್ಲಿಂದ ಅವ್ರ ಮಗುನ ಎತ್ಕೊಬಂದು ಇಲ್ಲ ಹಾಸ್ಪಿಟಲ್ ಹತ್ರ ಇಟ್ಟು ನಮ್ಗೆ ನ್ಯಾಯ ಕೊಡಿಸಿ ಅಂತ ಧ್ವನಿ ಮಾಡಿರ್ತಾರೆ ಸರ್. ಅದಕ್ಕೆ ನಾವು ಸಾರ್ವಜನಿಕರ ಒಂದು ನಾವು ಇದಕ್ಕೆ ನಾವು ಆಯ್ಕೆ ಆಗಿದ್ದು, ನಾವು ಮೆಂಬರ್ ಆಗಿ ನಾವು ಏನ್ ನಮ್ಮ ಕರ್ತವ್ಯ ಏನಿರುತ್ತೋ ಅದನ್ನ ನಾವು ನಿರ್ವಹಣೆ ಮಾಡಿರ್ತೀವಿ. ಅಲ್ಲೋಗಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಎಲ್ಲಾ ರೀತಿಯಲ್ಲೂ ನಾವು ಒತ್ತಡ ಮಾಡಿದ್ವಿ. ಆದ್ರೆ ಪೊಲೀಸ್ ಅವ್ರು ಬಂದು ನಾವು ಅರೆಸ್ಟ್ ಮಾಡ್ತಾ ಇದೀವಿ ಅಂತ ಅವ್ರನ್ನ ಇಮಿಡಿಯೇಟ್ ಆಗಿ ಜೀಪಲ್ಲಿ ಹಾಕೊಂಡು ಹೋಗಿರ್ತಾರೆ. ಮುಂದಿನ ಕ್ರಮ ಏನ್ ಕೈಗೊಳ್ತಾರೆ ಅಂತ ನಾವು ಕಾದ್ ನೋಡೋಣ ಅಂತ ಸುಮ್ಮನೆ ಇದೀವಿ ಸರ್. ಇಷ್ಟು ಮಾತ್ರ ಆಗಿರುತ್ತೆ. ಓಕೆ, ಸೊ ಈಗ ಏ ಆಸ್ಪತ್ರೆ ಅವ್ರು ಹೇಳ್ತಾರೆ, ಅಲ್ಲಿ THO ಕೂಡ ಬಂದಿದ್ರು ವಿಜಯಮ್ಮ. ಹೌದು ಸರ್, ಬಂದಿದ್ದಾರೆ ಸರ್. ಏನಂದ್ರೆ ಈಗ ಎಲ್ಲಾ ಮಕ್ಕಳಿಗೂ ಕೊಟ್ಟ ಹಾಗೆ ವ್ಯಾಕ್ಸಿನೇಷನ್ ಕೊಟ್ಟಿರ್ತಾರೆ. ಹೌದು ಕೊಟ್ಟಿದ್ದಾರೆ. ಮಗು ಕಂಡೀಷನ್ ನೋಡ್ಬೇಕಲ್ವ ಸರ್, ಮಗು ಯಾವ ಸ್ಥಿತಿಯಲ್ಲಿದೆ, ಈ ಮಗುಗ್ ನಾವ್ ಕೊಡ್ಬೋದಾ ಅಂದ್ರೆ, ಆ ಮಗುವಿನ ಕಂಡೀಷನ್ ನೋಡದಂತಹ ಬೇಜವಾಬ್ದಾರಿ ತಾನೆ ಎಸಗಿದ್ದಾರೆ ಅಂತ ಹೇಳ್ತೀರಿ? ಎಸ್ ಸರ್, ಎಸ್ ಸರ್, 100% ಸರ್, ಇದರಲ್ಲಿ ಯಾವುದೇ ಮಾತೇ ಇಲ್ಲ ಸರ್. ಅಲ್ಲ, ಇದು ಮೊದಲನೇ ಘಟನೆ ಅಲ್ಲ ಅಂತ ಹೇಳಿದ್ರು ಡಾಕ್ಟರ್ ಗೋಪಾಲ್ ಅವರು, ಇದು ಮೊದಲನೇ ಘಟನೆ ಅಲ್ಲ, ಈ ರೀತಿ ಅನೇಕ ನಡೆದಿದೆ ಅಂತ. ಏನಾಗಿದೆ ಈ ಹಿಂದೆನು ಏನಾಗಿದೆ ಅಂತ? ಈ ಹಿಂದೆ ಅಷ್ಟೇ ಸರ್, ಯಾರಿಗೂ ಸರಿಯಾದ ರೀತಿಯಲ್ಲಿ ಅವರು ಏನು ಟ್ರೀಟ್ಮೆಂಟ್ ಕೊಡೋದಿಲ್ಲ, ಪೇಷಂಟ್ಸ್ ಎಲ್ಲ ಗದರೋದು. ಸೊ ನಮ್ಗೆ ಇಲ್ಲಿ ನಾವು ಸ್ಥಳೀಯವಾಗಿ ನಮ್ಗೆ ಉಪಕೇಂದ್ರ ಇದ್ದು ನಾವು ಇಲ್ಲಿ ಪಕ್ಕದಲ್ಲಿ ಇರ್ತಕ್ಕಂತ ಮುತುಕ್ಪಲ್ಲಿ ಮತ್ತು ಲಕ್ಷ್ಮೀಪುರ ಆಸ್ಪತ್ರೆಗಳಿಗೆ ಸುಮಾರು ಜನ ಇಲ್ಲಿ ನಾವು ವಲಸೆ ಹೋಗ್ತಿದ್ದಾರೆ. ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಪುನಃ ಪುನಃ ಹೇಳಿದ್ದೀವಿ, THO ಕರೆಸಿದೀವಿ, THO ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮೊನ್ನೆ ಶಾಸಕರ ಮುಖಾಂತರ 2 ತಿಂಗಳ ಹಿಂದ್ಗಡೆ ನಾವು ಸರ್ಕಾರಕ್ಕೆ ಅವ್ರ ಕೈಯಲ್ಲಿಂದ ಲೆಟರ್ ಬರೆಸ್ಬಿಟ್ಟು ನಾವು ಇದ್ ಮಾಡಿದ್ವಿ, ಅದು ಈಗ ಎನ್ಕ್ವೈರಿಗೆ ಬಂದಿದೆ ಅಂತ ಗೊತ್ತಾಯ್ತು. ತಕ್ಷಣಕ್ಕೆ ನಿಮ್ಮ ಶಾಸಕರು ಈ ಹಿಂದೆ ಆರೋಗ್ಯ ಮಂತ್ರಿಗಳಾಗಿದ್ದ ಅವ್ರ ಹಿಂದಿನ ಸರ್ಕಾರದಲ್ಲಿ, ಅವರಿಗೆ ನಿಜಕ್ಕೂ ಈ ವಿಚಾರದ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡುವಂತ ಸಮಯ ಇರಲಿಲ್ವಾ ಹೇಗೆ ಅಂತ?
ಹೌದು ಸರ್, ಅವ್ರಿಗೆ ನಾವು ಅಂದ್ರೆ ನಾವು ಶಾಸಕರ ಗಮನಕ್ಕೆ ತಂದಿರಲಿಲ್ಲ ಸರ್, ನಾವು ಬರೀ ಟಿ ಎಚ್ ಒ ಮತ್ತು ಬಿ ಎಚ್ ಒವರೆಗೆ ಅವ್ರ ಗಮನಕ್ಕೆ ಮಾತ್ರ ತರ್ತಾ ಇದ್ವಿ. ನಮ್ಗೆ ಸ್ಥಳೀಯವಾಗಿ ನಮ್ಮ ಶಾಸಕರು ನಮ್ಮ ಗ್ರಾಮ ಪಂಚಾಯತಿಗೆ ಯಾವುದೋ ಒಂದು ಕಾರ್ಯಕ್ರಮ ನಿಮಿತ್ತ ಬಂದಾಗ ಅವ್ರಿಗೆ ನಾವು ವಿಷಯ ಮುಟ್ಸಿದೀವಿ. ಸೊ ಮುಟ್ಸಿದಾಗ ಅವರು ಇಮಿಡಿಯೇಟ್ ಆಗಿ ಇದ್ರ ಬಗ್ಗೆ ಏನು ಏನು ಹಿಂದೆ ಮುಂದೆ ನೋಡದೆ ಸರ್ಕಾರಕ್ಕೆ ಲೆಟರ್ ಬರೆದ್ರು. ಅದೀಗ ಎನ್ಕ್ವೈರಿಗೆ ಬಂದಿದೆ ಅಂತ ಅವರೇ ಟಿ ಎಚ್ ಅವರು ಡಿ ಎಚ್ ಅವರು ಹೇಳ್ತಿದ್ದಾರೆ. ಸೊ ಅದನ್ನ ಎನ್ಕ್ವೈರಿಗೆ ರೆಫರ್ ಮಾಡಿರ್ತಕ್ಕಂತ ಅಧಿಕಾರಿಗೆ ಕೋವಿಡ್ ಪಾಸಿಟಿವ್ ಆಗಿದೆ ಅಂತ ಗೊತ್ತಾಯ್ತು. ಸೊ ಈಗ ತಕ್ಷಣ ಮಟ್ಟಕ್ಕೆ ಇಲ್ಲಿ ಬಂದಿರತಕ್ಕಂತ ಡಿ ಎಚ್ ಅವರು ಟಿ ಎಚ್ ಅವರು ಅವರನ್ನ ಈಗಲಿಂದ ಇವತ್ತಿನಿಂದನೇ ಇಲ್ಲಿಂದ ಅಮಾನತುಗೊಳಿಸ್ತಾ ಇದ್ವಿ. ಅವ್ರನ್ನ ಇಲ್ಲಿಗೆ ಬರಲಿಸುದಿಲ್ಲ ಅಂತ ಹೇಳಿದ್ದಾರೆ ಸರ್, ಭರವಸೆ ಕೊಟ್ಟಿದ್ದಾರೆ. ಬೇರೆ ನಮಗೆ ಬೇಕಾದಂತ ಬೇರೆ ಯಾರಾದರೂ ಡಾಕ್ಟರ್ನ ಇಲ್ಲಿ ರೆಫರ್ ಮಾಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸರ್. ಓಕೆ ಓಕೆ, ಥ್ಯಾಂಕ್ ಯು ಗೋಪಾಲ್ ಅವರ ಜೊತೆ ಮಾತನಾಡೋದಕ್ಕೆ. ಎಸ್, ವೈದ್ಯಾಧಿಕಾರಿಗಳು ಬಂದ ಮೇಲೂ ಕೂಡ ವಾಗ್ವಾದಗಳು ಸಾಕಷ್ಟು ನಡೆದಿದೆ. ಮತ್ತು ಏನು ಆರೋಗ್ಯ ಸೇವೆಯನ್ನು ನೀಡ್ತಾ ಇದ್ರು ವೈದ್ಯರು ಸೌಮ್ಯ, ಅವ್ರ ಮೇಲೆ ಸಾಕಷ್ಟು ಅಲಿಗೇಷನ್ಸನ್ನು ಕೂಡ ಪಂಚಾಯತಿಯ ಸದಸ್ಯರು ಮಾಡ್ತಾರೆ. ಈ ಹಿಂದೆನೂ ಕೂಡ ಇಂತಹದ್ದೇ ಬೇಜವಾಬ್ದಾರಿತನದ ಪ್ರಕರಣಗಳು ಸಾಕಷ್ಟು ನಡೆದಿದ್ದಾವೆ. ಇದ್ರ ಬಗ್ಗೆ ಸಾಕಷ್ಟು ದೂರನ್ನು ಕೂಡ ಕೊಟ್ಟಿದ್ದೇವೆ. ಬಂದಂತಹ ಪೇಷಂಟ್ಸ್ಗೆ ಗದರೋದು, ಬೈಯೋದು, ನಿಂದನೆ ಮಾಡೋದು ಈ ರೀತಿಯೆಲ್ಲ ಮಾಡ್ತಾ ಇದ್ರು. ಆದರೆ ಈ ಘಟನೆ ಮತ್ತಷ್ಟು ಆ ಒಂದು ನೋವನ್ನು ತೀವ್ರ ಮಾಡಿದೆ ನಮಗೆ. ಮಗುವಿನ ಕಂಡೀಷನ್ ಹೇಗಿತ್ತು, ಮಗುವಿನ ದೇಹ ಪ್ರಕೃತಿ ಹೇಗಿತ್ತು, ಇಂಜೆಕ್ಷನ್ ಕೊಡಲಿಕ್ಕೆ ವ್ಯಾಕ್ಸಿನೇಷನ್ ಕೊಡಲಿಕ್ಕೆ ಅದು ಯೋಗ್ಯವಿತ್ತ, ಅದ್ಯಾವುದರ ಬಗ್ಗೆನೂ ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ವ್ಯಾಕ್ಸಿನೇಷನ್ ಮಾಡಿದ್ದಾರೆ. ಇದು ಅವರ ಬೇಜವಾಬ್ದಾರಿತನಕ್ಕೆ ಸಾಕ್ಷಿ ಅಂತ ಊರಿನವರು ಪೋಷಕರು ಎಲ್ಲರೂ ಕೂಡ ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ಏನು ಆರೋಪ ಮಾಡಿದ್ರೆ ಏನು ಬಂತೀಗ? ಹುಟ್ಟಿದ 3 ತಿಂಗಳಾದ ಮೇಲೆ ಮಗುವನ್ನು ನೋಡಿಕೊಳ್ಳುವಂತಹ, ಮಗುವಿಗೆ ಒಂದು ಸೂಕ್ತ ಇಂಜೆಕ್ಷನನ್ನು ವ್ಯಾಕ್ಸಿನೇಷನ್, ಅದು ಇಂಜೆಕ್ಷನ್ಸ್ ಅಂತಂದರೆ ವ್ಯಾಕ್ಸಿನೇಷನ್ ಎಲ್ರಿಗೂ ಕೊಡುವಂಥದ್ದೇ, ಆ ಪಟ್ಟಿ ಪ್ರಕಾರ ವ್ಯಾಕ್ಸಿನೇಷನನ್ನು 3 ತಿಂಗಳಿಗೆ, 5 ತಿಂಗಳಿಗೆ, 7 ತಿಂಗಳಿಗೆ, 10 ತಿಂಗಳಿಗೆ ಕೊಡ್ತಾ ಹೋಗ್ತಾರೆ ಮಗು ದೊಡ್ಡದಾಗೋ ತನಕ, 2 ವರ್ಷ ಆಗೋ ತನಕನೂ. ಬಟ್ ಇದನ್ನು ಫಾಲೋ ಮಾಡಲಿಕ್ಕೆ ಆಗಲಿಲ್ವಾ? ಬಟ್ ಎಂಥ ಕಂಡೀಷನ್ ಆಗಿತ್ತು? ಯಾರನ್ನ ಈಗ ಯಾರನ್ನು ಜವಾಬ್ದಾರಿ ಮಾಡಬೇಕು? ಈ ಸಾವಿಗೆ ಯಾರು ನೇರ ಜವಾಬ್ದಾರಿ? ಪೋಷಕರು ಕಳ್ಕೊಂಡಿದ್ದಾಗಿದೆ, ವೈದ್ಯರು ಬೇಜವಾಬ್ದಾರಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇದರಲ್ಲಿ ಬಲಿಪಶು ಆಗಿದ್ದು ಅಮಾಯಕ, ಇಡೀ ಪ್ರಪಂಚವನ್ನೇ ನೋಡದಂತಹ ಮಗು ಏನು ಅಂತಲೇ ಗೊತ್ತಿಲ್ಲ, ಅಮಾಯಕ ಮಗು ಬಲಿ ಆಯ್ತಲ್ಲ, ಯಾರನ್ನು ದೂರಬೇಕು? ವೈದ್ಯಕೀಯ ವಿಭಾಗವನ್ನು ದೂರಬೇಕಾ, ವೈದ್ಯರನ್ನು ದೂರಬೇಕಾ? ಎಸ್, ಟಿ ಎಚ್ ಓ ವಿಜಯಮ್ಮ ಅವ್ರಿಗೆ ಕರೆ ಮಾಡ್ತಾ ಇದ್ದೀವಿ ಅಮೋಘ ಟಿ ವಿಯಿಂದ, ಬ್ಯುಸಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ವಿಜಯಮ್ಮ ಅವರು. ಬಹಳ ಬ್ಯುಸಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಟಿ ಎಚ್ ಓ. ಆಸ್ಪತ್ರೆಯ ಒಳಗೆ ಮಗುವಿನ ಮೃತದೇಹವನ್ನು ಇಟ್ಟು ಪೋಷಕರು ಇನ್ನೂ ಕೂಡ ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ. ಸೊ ಇದಕ್ಕೆ ಯಾವ ರೀತಿ ಸೂಕ್ತವಾದಂತಹ ಉತ್ತರವನ್ನು ಪರಿಹಾರವನ್ನು ಕೊಡ್ತಾರೆ ಕಾದು ನೋಡಬೇಕು. ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ಲೈನಲ್ಲಿದ್ದಾರೆ. ಹರ್ಷವರ್ಧನ್, ಏನಾಯಿತು ಘಟನೆ? ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷೆ ನಾಗರತ್ನ ಮಂಜುನಾಥ್ ಅವರು 24 ಗಂಟೆ ನಾನು ಒಬ್ರು ಮನೆ ಹತ್ರನೇ ಕೂತಿರ್ತೀವಿ ಅನ್ನೋ ರೀತಿ ಹೇಳ್ತಾರೆ. ಎಸ್ ಗುರು ಪ್ರಸಾದ್, ಏನಂತಂದ್ರೆ ಇಂದು ಒಂದೇ ಕೋಲಾರ ಡಿಸ್ಟ್ರಿಕ್ಟ್ ಶ್ರೀನಿವಾಸಪುರ ತಾಲೂಕಿನ ಸೋಮಾಯಸನಹಳ್ಳಿ ಗ್ರಾಮದಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನಂತಂದ್ರೆ ನಿನ್ನೆ 3 ತಿಂಗಳ ಮಗುಗೆ ಒಂದು ಗಂಗರತ್ನಮ್ಮ ಮತ್ತೆ ತಿರುಗಾ ಸುಬ್ರಹ್ಮಣಿ ಎಂಬ ಮಗು, ಅವ್ರ ಮಗು 3 ತಿಂಗಳ ಮಗುಗೆ ಇಂಜೆಕ್ಷನ್ ಹಾಕಿದ್ದಾರೆ ವ್ಯಾಕ್ಸಿನ್ 3 ತಿಂಗಳದು. ಓಕೆ, ಟಿ ಎಚ್ ಓ ಏನ್ ಹೇಳ್ತಾರೆ ಹರ್ಷವರ್ಧನ್? ಟಿ ಎಚ್ ಅವ್ರ ಹತ್ರ ಮಾತಾಡಿದ್ರೆ ಅವರು ಏನಂದ್ರೆ ಒಂದು ಸಮರ್ಥನೆ ಮಾಡ್ಕೊಳ್ಳೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಏನಕ್ಕೆ ಸಮರ್ಥನೆ ಮಾಡ್ಕೊಳ್ತಾರಂತೆ? ಸಾವನ್ನ ಸಮರ್ಥನೆ ಮಾಡ್ಕೊಳ್ತಾರಂತ, ಡಾಕ್ಟರ್ನ ಸಮರ್ಥನೆ ಮಾಡ್ಕೊಳ್ತಾರಂತ? ಅದು ವ್ಯಾಕ್ಸಿನ್ ಇಂದ ಪೋಷಕರು ಏನ ಆರೋಪ ಇದೆ ಅಂದ್ರೆ ವ್ಯಾಕ್ಸಿನ್ ಹಾಕಿದ್ರಿಂದ ನಮ್ಗೆ ಈ ತರ ಆಗಿದೆ, ಮಗು ಡೌನ್ ಅಪ್ ಇದೆ ಅಂತ ಹೇಳ್ತಾ ಇದಾರೆ ಪೋಷಕರ ಆರೋಪ ಕೇಳಿ ಬರ್ತಿದೆ. ಇವರು ಡಾಕ್ಟರ್ ಏನ್ ಹೇಳ್ತಿದ್ದಾರೆ ಪ್ಲಸ್ ಟಿ ಎಚ್ ಓ ಡಿ ಎಚ್ ಓ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ವ್ಯಾಕ್ಸಿನ್ ಇಂದ ಎಫೆಕ್ಟ್ ಆಗಿಲ್ಲ, ಆ ಮಗುಗೆ ಹಾಲು ಕುಡಿಸಿ ಭುಜದ ಮೇಲೆ ಹಾಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸಮರ್ಥನೆ ಮಾಡ್ಕೊಳೋ ಅಂತ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಹಾಲು ಕುಡಿಸಿ ಭುಜದ ಮೇಲೆ ಎಲ್ಲಾ ಮಕ್ಕಳನ್ನ ಹಾಲು ಕುಡಿಸಿ ಭುಜದ ಮೇಲೆ ಹಾಕ್ಸ್ಕೊಂಡು ತೇಗಿಸ್ತಾರಪ್ಪ, ಅದಕ್ಕೆ ಏನಾಗ್ಬಿಡುತ್ತೆ ಅಂತ? ಏನೊಂದು ಏನೋ ಬ್ರೀತಿಂಗ್ ಪ್ರಾಬ್ಲಮ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಮರ್ಥನೆ ಮಾಡ್ಕೊಳೋ ವಿಚಾರ ಮಾತಾಡ್ತಾ ಇದಾರೆ ಗ್ರೂಪ್ ಸ್ಟಾರ್ಟ್. ಓಕೆ, ಈ ಆರೋಗ್ಯ ಇಲಾಖೆಯಲ್ಲಿ ಅನಾರೋಗ್ಯ ಇಲಾಖೆ ಆಗೋಗಿದೆ. ಒಂದು ಉತ್ತರ ಕೊಡುವಂತಹ ಸಮರ್ಥನೆ ಉತ್ತರ ಕೊಡುವಂತಹ ಯೋಗ್ಯತೆ ಇಲ್ಲ, ಉತ್ತರ ಕೊಡುವಂತಹ ಉತ್ತರಗಳೇ ಇಲ್ಲ ಇವ್ರಗಳ ಹತ್ರ. ಥ್ಯಾಂಕ್ ಯು ಮಾಹಿತಿ ಕೊಟ್ಟಿದ್ದಕ್ಕೆ. ಎಸ್, ಇದು ನಿರ್ಲಕ್ಷ್ಯ. ಅಲ್ಲಿ ಬರೀ ವೈದ್ಯರ ನಿರ್ಲಕ್ಷ್ಯ ಅಷ್ಟೇ ಅಲ್ಲ, ಅಲ್ಲಿರೋ ಎಲ್ಲ ಪಂಚಾಯತಿಯವರು, ಜಿಲ್ಲಾ ಪಂಚಾಯತಿಯವರು, ಅವರೆಲ್ಲರ ನಿರ್ಲಕ್ಷ್ಯ ಇದು. ಅಲ್ರಿ, ಒಂದು ಮಗು ತೀರ್ಕೊಂಡಿದೆ, ಒಂದು ಮಗು ಸಾವನ್ನಪ್ಪಿದೆ, ಆಸ್ಪತ್ರೆಗೆ ಬಂದಿರೋಂಥ ಮಗು ವ್ಯಾಕ್ಸಿನೇಷನ್ ತೆಗೆದುಕೊಂಡ ಮೇಲೆ
ಆ ಕಂಡೀಷನ್ ಹೆಂಗಿತ್ತು ಅಂತ ಚೆಕ್ ಮಾಡ್ದೇನೆ ಮಗು ಹಿಂಗಾಗಿದೆ ಅಂತ ಹೇಳಿ ಸಾವನ್ನಪ್ಪಿದೆ ಅಂತ ಕಳ್ಕೊಂಡವ್ರು ಹೆತ್ತವ್ರು ಅದನ್ನ ಕಳ್ಕೊಂಡವ್ರು ಅಳ್ತಾ ಇದ್ದಾರೆ ಅಂತಂದ್ರೆ ಸಮರ್ಥನೆ ಮಾಡ್ಕೊಳ್ತಾರೆ ಇವರು. ಇನ್ನೊಂದು ಮಗು ಮಾಡ್ಕೊಳ್ಳೋದಕ್ಕೆ ಅವಾಗ ಇವ್ರೇನ್ರಿ ಅದನ್ನ ಹೇಳೋದು, ನಾಚಿಕೆ ಆಗ್ಬೇಕು ಇವ್ರಿಗೆ. ಈಗ ಆ ಸಾವಿಗೆ ಏನು ನ್ಯಾಯ ಕೊಡ್ತಾರೆ ಅದಕ್ಕೆ? ಇವ್ರು ತಂದು ಕೊಡ್ತಾರ ಮಗುನ ಇದ್ದಕ್ಕಿದ್ದಂಗೆ? ಒಂದು ಆರೋಗ್ಯ ವ್ಯವಸ್ಥೆನ ನೋಡ್ಕೊಳ್ಳೋಕ್ಕೆ ಸರಿಯಾಗಿಲ್ದಿರೋಂಥ ಯೋಗ್ಯತೆ ಇಲ್ಲ ನಿಮ್ಗಳಿಗೆ ಮಾತನಾಡ್ತಾರೆ. ಮತ್ತೆ